ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ನೀವು ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ತಮ್ಮಲ್ಲೂ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೆ ಅಂತಹ ಸಮಸ್ಯೆಗಳಿಗೆ ಖಂಡಿತವಾಗ್ಲೂ ಈ ಒಂದು ಅಲ್ಟಿಮೇಟ್ ಹೆಲ್ತ್ ಕೇರ್ನಲ್ಲಿ ಪರಿಹಾರಗಳು ಇದ್ದೇ ಇರುತ್ತೆ. ಹಾಗೆ ಮತ್ತೊಂದು ವಿಷಯ ಏನು ಅಂತ ಹೇಳಿದ್ರೆ, ಕೆಲವೊಮ್ಮೆ ಸಮಸ್ಯೆಗಳು ನಮ್ಮ ಕೈ ಕಾಡ್ತಾ ಇರುತ್ತೆ, ಅದಕ್ಕೆ ಯಾವ ರೀತಿಯಿಂದ ಟ್ರೀಟ್ಮೆಂಟ್ ಅನ್ನೋದು ಗೊತ್ತಾಗೋದಿಲ್ಲ. ಖಂಡಿತ ನೀವು ಯೋಚನೆ ಮಾಡುವಂತಹ ಅಗತ್ಯತೆ ಇಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ಸ್ ನಮ್ಮ ಜೊತೆಯಲ್ಲಿ ಇರ್ತಾರೆ. ತಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಯಾವ ರೀತಿಯಾಗಿ ಪರಿಹಾರಗಳನ್ನ ತಗೋಬಹುದು ಅನ್ನೋದನ್ನ ಜನರಲ್ ಆಗಿ ಕೆಲವೊಂದು ವಿಷಯಗಳನ್ನ ತಿಳಿಸ್ತಾರೆ. ನೀವು ಸಹ ಡಾಕ್ಟರ್ನ ನೇರವಾಗಿ ಭೇಟಿಯನ್ನ ಮಾಡಿ ಇದಕ್ಕೆ ಖಚಿತವಾದಂತಹ ಪರಿಹಾರಗಳನ್ನ ತಗೊಳ್ಳಿ. ಹಾಗೆ ಈ ಒಂದು ಹೆಲ್ತ್ ಕೇರ್ನ ಒಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಇಲ್ಲಿವರೆಗೂ ಬಂದಿರುವಂತ ಏನು ಶೇಕಡ 100 ಜನ ಅಂತ ಹೇಳ್ತೀವಿ, ಅದರಲ್ಲಿ 90% ಹೆಚ್ಚಿನ ಪರ್ಸೆಂಟೇಜ್ ಆಫ್ ಪೀಪಲ್ ಒಂದು ಉತ್ತಮವಾದಂತಹ ರಿಸಲ್ಟ್ ಅನ್ನ ತಗೊಂಡು ಹೋಗಿರುವಂತದ್ದು ಸಂತಸ ಪಡುವಂತಹ ವಿಚಾರ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಡಾಕ್ಟರ್ನ ವೆಲ್ಕಮ್ ಮಾಡ್ತಾ, ಈಗ ನಮಗೆ ಪತ್ರದ ಮುಖಾಂತರ ಮತ್ತೆ ಫೋನಿನ ಮುಖಾಂತರ ಕರೆ ಮಾಡಿ ಅಥವಾ ಬರೆದು ತಿಳಿಸಿರುವಂತಹ ಸಮಸ್ಯೆಗಳು ಹೇಗಿದೆ, ಯಾರೆಲ್ಲ ಕಾಲ್ ಮಾಡಿದ್ದಾರೆ ಅಥವಾ ಯಾರೆಲ್ಲ ಒಂದು ಸಮಸ್ಯೆಗಳನ್ನ ಹೇಳಿದ್ದಾರೆ ಅದನ್ನ ತಿಳ್ಕೊಳ್ಳೋಣ. ಮೇಡಮ್, ಮೊದಲನೇದಾಗಿ ಊರ್ಮಿಳಾ ಅನ್ನೋಂಥವ್ರು ಮೈಸೂರಿಂದ ಪತ್ರನ ಕಳಿಸಿದ್ರು. ಇವರು 26 ವರ್ಷ ವಯಸ್ಸು. ಇವರು ಇಂಜಿನಿಯರಿಂಗ್ ಅನ್ನು ಮುಗಿಸಿದ್ದಾರೆ, ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದಾರಂತೆ. ಇವರಿಗೆ ಸಾಕಷ್ಟು ಸಮಸ್ಯೆಗಳಿದೆ ಅಂತ ಹೇಳಿದ್ದಾರೆ ಮೇಡಮ್. ಸೊ ಮುಖ್ಯವಾಗಿ ನೋಡುವಂಥದ್ದಾದ್ರೆ, ಇವರು ಬರೀ ಒಂದು ದೈಹಿಕ ಸಮಸ್ಯೆ ಬಗ್ಗೆ ಹೇಳಿಲ್ಲ, ಅದ್ರ ಬದಲಾಗಿ ಕೆಲವೊಂದು ಮಾನಸಿಕ ಸಮಸ್ಯೆಗಳು, ಮುಖ್ಯವಾಗಿ ನೋಡುವಂಥದ್ದಾದ್ರೆ ಅತಿಯಾದ ಕೋಪ ಬರುತ್ತೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ನೆಗೆಟಿವ್ ಥಾಟ್ಸ್, ಒಂದು ಕೆಟ್ಟ ಆಲೋಚನೆಗಳು ನನಗೆ ಕಾಡ್ತಾ ಇರುತ್ತೆ. ಯಾವಾಗಲೂ ಏನೋ ಒಂದು ಕೆಲಸ ಮಾಡೋದಕ್ಕೆ ಹುಮ್ಮಸ್ಸು ಇರೋದಿಲ್ಲ, ಜೊತೆಗೆ ಯಾವಾಗಲೂ ಒಂಟಿತನ ಇರಬೇಕು ಅಂತ ಹೇಳ್ತಾರೆ. ಸೊ ಇದಾದ ಸಮಸ್ಯೆಗಳು ಕಾಡೋದಕ್ಕೆ ಏನು ಕಾರಣ ಇರ್ಬೋದು ಮೇಡಮ್, ಏನು ಹೇಳ್ತೀರಾ? ನೋಡಿ, ಇವರಿಗೆ ನಾನು ನಿಮಗೆ ಆಗಲೇ ತಿಳಿಸ್ಕೊಟ್ಟಿದ್ದೀನಿ, ಈಗ ಕೋಪ ಇದೆ ಅತಿ ಹೆಚ್ಚಾಗಿ ಅಂತಂದರೆ, ಕೋಪ ಮನುಷ್ಯನಲ್ಲಿ ಕೋಪ ಬಂದರೆ ಏನು ಮಾಡ್ಬೋದು? ಈಗ ನಾರ್ಮಲಾಗಿ ಕೋಪನ ನಾವೇ ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ನಮ್ಮಲ್ಲಿ ಇರುತ್ತೆ. ಅಯ್ಯೋ, ಕೋಪ ಮಾಡ್ಕೋಬಾರ್ದಪ್ಪ ಅಂತ ಅಂದರೆ ಖಂಡಿತವಾಗ್ಲೂ ಮಾಡ್ಕೊಳ್ದಿರೇ ಇರಬಹುದು. ಆದರೂ ಈ ಹುಡುಗಿ ಇಂಜಿನಿಯರಿಂಗ್, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂತ ಹೇಳ್ತಾ ಇದ್ದೀರಾ, ಹೈಲಿ ಎಜುಕೇಟೆಡ್ ಕೂಡ, ಅವ್ರ ಕೋಪ ತುಂಬಾ ಇದೆ ಅಂತ ಹೇಳಿದಾಗ ನೀವು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಇಲ್ಲಿಗೆ ಅವರು ಬರೆದಿರುವಂಥದ್ದು ನೋಡಿ, ಅದು ಅವರ ಯಾರು ಬರೆದಿರುವಂಥದ್ದು ನೋಡಿ ಎಜುಕೇಟೆಡ್ ಮೇಡಮ್, ಆಕ್ಚುಲಿ ಆದ್ರೂ ಯಾವ್ದೋ ಒಂದು ಸಮಸ್ಯೆಗಳು ಅಂತ ಬಂದಾಗ ಅತಿಯಾಗಿ ಕೋಪ ಮಾಡ್ಕೊಂತಾರೆ, ಬೆಂಕಿ ಸಿಕ್ಕಿದೆಲ್ಲ ಹೊಡೆದಾಗ್ತಾರಂತೆ. ಓಕೆ, ಜೊತೆಗೆ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಈ ಒಂದು ಸೂಸೈಡ್ ಥಾಟ್ಸ್ ಗಳು ಬರುತ್ತಂತೆ. ಓಕೆ, 2-3 ಸಲ ನಾನು ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ದೀನಿ ಅಂತಾನು ಅವರು ಹೇಳ್ತಾ ಇದ್ರಂತೆ. ಓಕೆ, ಸೋಇದ್ರೆ ಯಾಕಾಗುತ್ತೆ? ಓಕೆ ನೋಡಿ, ಇಲ್ಲಿ ನಾವು ಈ ಒಂದು ಇದಕ್ಕೆ ನೋಡ್ತಾ ಹೋದರೆ, ಇಲ್ಲಿ ಮೋಸ್ಟ್ಲಿ ಒಂದು ಚಿಕ್ಕ ಸಮಸ್ಯೆ ಬಂದಿದೆ ಅಂತಂದರೆ, ಒಂದು ಚಿಕ್ಕ ಪುಟ್ಟ ಸಮಸ್ಯೆ, ಸಾಮಾನ್ಯವಾಗಿ ನಿಮಗೂ ಕೋಪ ಬರುತ್ತೆ, ನಮಗೂ ಕೋಪ ಬರುತ್ತೆ, ಸೊ ಎಲ್ಲರಿಗೂ ಕೋಪ ಬರುತ್ತೆ ಅಲ್ವಾ? ಹೌದು, ಅದನ್ನು ಯಾಕೆ ಅವ್ರ ಸಮಸ್ಯೆ ಅಂತ ತಿಳ್ಕೊಂಡಿದ್ದಾರೆ, ಸಹಿಸ್ಕೊಳ್ಳಾರ್ದಷ್ಟದ್ದು ಸಮಸ್ಯೆ ಅಂತೇಳಿ ಹಾಗೆ ಪತ್ರ ಬರೆದಿದ್ದಾರೆ ಅಂತಂದರೆ, ಮೋಸ್ಟ್ಲಿ ಅವರಿಗೆ ಹಲವಾರು ಕಾರಣಗಳಿರಬಹುದು. ನಾವು ಈ ಹಿಂದೆ ನೋಡಿರೋ ಹಾಗೆ ನಮ್ಮ ಪೇಷಂಟ್ ಒಬ್ಬನಿಗೆ ಕೋಪ ಬರ್ತಾ ಇದೆ ಅಂತಂದರೆ, 4-5 ಜನ್ಮಗಳಿಂದ ಅವನಿಗೆ ಕೋಪ ಈ ಒಂದು ಜನ್ಮಕ್ಕೆ ಕ್ಯಾರಿ ಆಗಿತ್ತು. ಇವರಿಗೆ ನಾವು ಡಯಾಗ್ನೋಸ್ ಮಾಡಿ ನೋಡಬೇಕು, ಇವರಿಗೆ ಎಲ್ಲಿಂದ ಬರ್ತಾ ಇದೆ, ಏನು ಬರ್ತಾ ಇದೆ. ಅವರಿಗೆ ಬರೀ ಕೋಪ ಮಾತ್ರ ಇಲ್ಲ, ಬೇರೆ ಏನೇನಿದೆ, ಭಯ ಇದೆ ಅಂತ ಕೂಡ ಕಳಿಸಿದ್ದಾರೆ ಜೊತೆಗೆ. ಹೌದು, ಆಮೇಲೆ ಹೆಚ್ಚಾಗಿ ಒತ್ತಡಗಳಿದೆ ಅಂತ ಹೇಳ್ತಾರೆ, ಆಗಾಗ ಎದೆ ನೋವು ಕಾಣಿಸ್ಕೊಳುತ್ತೆ, ಜೊತೆಗೆ ಹೆಡ್ಡೇಕ್ ಇದೆ ಅಂತೆ, ನೆಕ್ ಪೇಯ್ನು, ಜೊತೆಗೆ ಮಲಬದ್ಧತೆ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಇದಷ್ಟೇ ಅಲ್ಲದೆ ಮೇಡಮ್, ಊಟ ಮಾಡೋದಕ್ಕೆ ಅಂತ ಕೊಟ್ರೆ ಅವ್ರಿಗೆ ಹಸ್ವಾಗೋದಿಲ್ಲ ಅಂತ ಹೇಳ್ತಾರಂತೆ, ಜೊತೆಗೆ ಯಾವಾಗ್ಲೂ ಸಹ ಹಲ್ ಕಡಿತಾ ಇರ್ತಾರೆ, ಒಂಥರ ಏನೋ ತುಂಬಾ ಕೋಪ ಮಾಡುವಂಥದ್ದು, ಜೊತೆಗೆ ತುಂಬಾ ಒತ್ತಡ, ಸ್ಟ್ರೆಸ್ ಅಲ್ಲಿ ಇರ್ತಾರಂತೆ, ಯಾವಾಗ್ಲೂ ಟೆನ್ಷನ್, ಒಬ್ಬೊಬ್ಬರೇ ಇರೋದಕ್ಕೆ ಹೆಚ್ಚಾಗಿ ಇಷ್ಟಪಡ್ತಾರಂತೆ, ಯಾರ ಜೊತೆ ಮಿಂಗಲ್ ಆಗೋದಿಲ್ಲ, ಯಾವುದೇ ಕಾರ್ಯಕ್ರಮಗಳು ಬರೋದಿಲ್ಲ, ಆಮೇಲೆ ಹೊಸ ಬಟ್ಟೆಗಳನ್ನ ಕೊಟ್ರೆ ಹಾಕೊಡೋದಿಲ್ಲ, ವಿಚಿತ್ರ ಸಮಸ್ಯೆಗಳು ಅನಿಸುತ್ತೆ. ಸೊ ಇದಕ್ಕೂ ಒಂದು ರೀತಿ ಟ್ರೀಟ್ಮೆಂಟ್ ಇದೆಯಾ ಅಂತ? ಖಂಡಿತವಾಗ್ಲು ನೋಡಿ, ಇಂಥ ಸಮಯದಲ್ಲಿ ಇವರು ಎಲ್ಲೂ ಕರೆದ್ರೆ ಬರಲ್ಲ, ಎಲ್ಲೂ ಮಾಡಿದ್ರೆ ಬರಲ್ಲ ಅಂದಾಗ ಇವ್ರದ್ದು ಒಂದು ಫೋಟೋವನ್ನು ತಗೊಂಡು ಅವರ ಮನೆಯವರು ಯಾರಾದರೂ ಒಬ್ಬರು ಬಂದರೆ ಸಾಕು, ಅಂದರೆ ಮುಖಲಕ್ಷಣ ನೋಡಿದ್ರು ಅದನ್ನು ಗುರುತಿಸಬಹುದು. ಇಲ್ಲ, ನಾವು ಫೋಟೋ ಮುಖಾಂತರ, ನಾವು ಅವರ ಮನೆಯವರು ಯಾರಿರ್ತಾರೋ ಅವರ ಮುಖಾಂತರ ನಾವು ಸ್ಕ್ಯಾನ್ ಮಾಡ್ತೀವಿ. ಅಂದರೆ ಆ ಫೋಟೋದಲ್ಲಿ ಇರುವಂಥ ವ್ಯಕ್ತಿಯನ್ನು ಸಂವಹನ ಚಿಕಿತ್ಸೆ ಮುಖಾಂತರ, ಸಂವಹನದಲ್ಲಿ ನಾವು ಸ್ಕ್ಯಾನ್ ಮಾಡಿ ಈ ವ್ಯಕ್ತಿಗೆ ಸಮಸ್ಯೆಗಳಿಗೆ ಕಾರಣಗಳಿದೆ ಅಂತ ಹೇಳಿ ನಾವು ತಿಳಿಸ್ಕೊಡ್ತೀವಿ. ಅವರು ಅದನ್ನು ನಂಬಿದ್ರೆ ಮಾತ್ರ ಫರ್ದರ್ ಟ್ರೀಟ್ಮೆಂಟ್. ಯಾಕಂದರೆ ನಿಮ್ಗೆ ನಾವು ಹೇಳಿದ್ದೀವಿ, ಈಗ ಅವರು ಇದೆಲ್ಲ ಹೇಳಿ ಬರೆದು ಕಳಿಸಿದ್ದಾರೆ ಅಥವಾ ಬರ್ತಾರೆ ಅಂದ್ಕೊಳ್ಳಿ, ಬಂದಾಗ ಇದನ್ನು ನಾವು ಹೇಗೆ ಕಣ್ಣು ಮುಚ್ಚಿ ನಾವು ನಂಬುತ್ತೀರೋ ಅದೇ ರೀತಿ ಇವರು ನಂಬೋ ಸ್ಥಿತಿಯಲ್ಲಿ ಇರಬೇಕು ನಾವು ಹೇಳುವಂಥದ್ದು. ಹಾಗಂದರೆ ನಾವು ಹೇಳಿದ್ದೆಲ್ಲ ನಂಬಿ ಅನ್ನೋದಲ್ಲ, ಒಟ್ಟಿನಲ್ಲಿ ಆ ಒಂದು ಸಮಸ್ಯೆಗೆ ಕಾರಣಗಳು ಏನು ತಿಳಿದು ಬರುತ್ತೆ ಅಂತ ನಾವು ಹೇಳಿದಾಗ ನಮ್ಮ ಒಂದು ರಿಸರ್ಚ್ ಪ್ರಕಾರ ಅವರು ನಂಬುವಂಥವರಾಗಿದ್ದರೆ ಮಾತ್ರ ನಾವು ಟ್ರೀಟ್ಮೆಂಟ್ ಕೊಡೋಕ್ಕೆ ಸಾಧ್ಯ.
ಓಕೆ, ಅದ್ರ ಜೊತೆಗೆ ಹೇಳಿದ್ದಾರೆ ಮೇಡಮ್ ನಿದ್ರಾ ಕೊರತೆ ಇದೆ ಅಂತ, ಇವ್ರು ರಾತ್ರಿ 3 ಗಂಟೆ ಆದ್ರೂ ನನಗೆ ನಿದ್ದೆ ಬರೋದಿಲ್ಲ ಅನ್ನೋಂಥದ್ದು. ಇದರಲ್ಲಿ ನಿದ್ರೆ ಬರದೇ ಇರೋದು ಹಲವಾರು ಕಾರಣಗಳಿದೆ. ಯಾಕಂತಂದರೆ ನೋಡಿ, ಕೆಲವರಿಗೆ ಮಲಗಿದ ತಕ್ಷಣ ನಿದ್ರೆ ಬರುತ್ತೆ, ಕೆಲವರಿಗೆ ಒಂದು 12 ಗಂಟೆ ಆದರೂ ನಿದ್ರೆ ಬರಲ್ಲ, ಕೆಲವರಿಗೆ 3 ಗಂಟೆ ಈ ಥರ ಎಲ್ಲ ಇರುತ್ತೆ. ಕೆಲವರು ಡಿಪ್ರೆಷನ್ ಹೋಗಿರ್ತಾರೆ, ಅಥವಾ ಅವರು ಕೆಲವರು ಏನು ಮಾಡ್ತಾರೆ, ಟ್ಯಾಬ್ಲೆಟ್ಸ್ ತೊಗೊಂಡ್ರೇ ನಿದ್ರೆ ಮಾಡೋದು, ಹೌದು ಆ ಥರ ಅಂತ ಮಾಡಿರ್ತಾರೆ. ಬಟ್ ಇಲ್ಲಿ ಅದಕ್ಕೂ ಕೂಡ ಕಾರಣ ತಿಳಿದು ಬರುತ್ತೆ. ಮೋಸ್ಟ್ಲಿ ಅವರಿಗೆ ನಿದ್ರೆಗೆ, ನಿದ್ರಾ ಸಮಸ್ಯೆಗೆ ಕಾರಣ ಏನು ಅಂತ ನಾವು ಪ್ರತಿಯೊಂದಕ್ಕೂ ಸ್ಕ್ಯಾನ್ ಮಾಡ್ತೀವಿ. ಇದಕ್ಕೆ ಕಾರಣ ಏನು, ಮೂಲ ಕಾರಣ ಏನು, ಎಲ್ಲಿಂದ ಬರ್ತಾ ಇದೆ ಈ ಸಮಸ್ಯೆ ಇವರಿಗೆ, ಅಂದರೆ ಸಮೋಗಿನಿಗೆ ಒಳಗಾಗಿರೋಂಥವ್ರೆ ಉತ್ತರಗಳನ್ನು ಕೊಡ್ತಾರೆ, ಅವರೇ ಕೊಡೋಕ್ಕೆ ಸಾಧ್ಯ. ಇದರಲ್ಲಿ ಪೇಷಂಟ್ ಹೋಗಲಿ ಹೋಗದಿರ ಇರಲಿ, ಸಂವಹನಕ್ಕೆ ಹೋಗೋರಂಥವ್ರ ಹತ್ರ ನಾವು ಅದನ್ನು ತಿಳಿಸ್ಕೋಬಹುದು. ಅದರ ಜೊತೆಗೆ ಮೇಡಮ್, ಇವ್ರಿಗೆ ಆಲ್ರೆಡಿ 26 ವರ್ಷ ವಯಸ್ಸು ಅಂತ ಹೇಳ್ತಾರೆ, ಸೊ 26 ಇಯರ್ಸ್ ಆಗಿದೆ. ಮದುವೆ ವಿಚಾರ ತೆಗೆದ್ರೆ ಮನೆಯಲ್ಲಿ ಜಗಳ ಮಾಡ್ತಾರಂತೆ, ನನಗೆ ಮದುವೆ ಬೇಡ ಅನ್ನುವಂಥದ್ದು. ಯಾಕೆ ಹೆಣ್ಮಕ್ಳಲ್ಲಿ ಈ ಥರ ಸಮಸ್ಯೆ ಕಾಡುತ್ತೆ ಅಂತ ನೋಡಿ, ಈಗ ಮದುವೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ, ಒಂದು ಕರೆಕ್ಟ್ ವಯಸ್ಸು ಬಂದಿದ ತಕ್ಷಣ ಗಂಡೆ ಆಗಿರಲಿ ಹೆಣ್ಣೆ ಆಗಿರಲಿ ಮದುವೆ ಮಾಡ್ಕೋಬೇಕು. ಜೊತೆಗೆ ಮನೆಯವ್ರಿಗೂ ಕೂಡ ಒಂದು ಬರ್ಡನ್, ಹೆಣ್ಮಕ್ಳಾಗಿರಲಿ ಗಂಡ್ಮಕ್ಳಾಗಿರಲಿ ಅವದೊಂದು ಜವಾಬ್ದಾರಿ ಕೂಡ, ಅವ್ರಿಗೆ ಮದುವೆ ಮಾಡಬೇಕು. ಈ ಹೆಣ್ಮಕ್ಳು ಎಲ್ಲ ಎಜುಕೇಟೆಡ್ ಆಗಿರ್ತಾರೆ, ಎಲ್ಲ ಚೆನ್ನಾಗಿರ್ತಾರೆ, ತುಂಬ ಸುಂದರವಾಗೂ ಇರ್ತಾರೆ. ಮದುವೆ ವಿಷಯ ಎತ್ತಿದ ತಕ್ಷಣ ಕೋಪ ಬರುತ್ತೆ ಕೆಲವರಿಗೆ, ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು. ಆದರೆ ಕಾರಣ ಇಲ್ದಿರಾ ಯಾಕೆ ಅದು ಕೋಪ ಬರುತ್ತೆ? ಈಗ ನಿಮಗೆ ಮದುವೆ ವಿಷಯ ಎತ್ತಿದ್ರೆ ಕೋಪ ಬರುತ್ತಾ? ಅಲ್ವಾ, ಹೌದು. ಅಂದರೆ ಎಸ್, ಒಂದು ಏಜ್ ಅಂತ ಬಂದಾಗ ಒಂದು ಇದು ಕೋಪ ಬರುತ್ತೆ. ಯಾಕೆ ಅಂತಂದರೆ, ಅಕಸ್ಮಾತ್ ಏನಾದರೂ ಅವರು ಬೇರೆಯವ್ರನ್ನ ಪ್ರೀತಿಸಿ ಇನ್ನೊಬ್ಬರಿಗೆ ಮದುವೆ ಮಾಡ್ತೀನಿ ಅಂದಾಗ ಕೋಪ ಮಾಡ್ಕೊಳ್ಳೋದು ಸಹಜ. ಆದರೆ ಇಲ್ಲ, ನೀನು ಯಾರನ್ನಾದರೂ ಇಷ್ಟಪಟ್ಟಿದ್ರೂ ಕೂಡ ಹೇಳು, ನಾವು ಮದುವೆ ಮಾಡ್ತೀರಿ, ಮನೆಯಲ್ಲಿ ನಿನಗೆ ಗಂಡು ನೋಡ್ತಾ ಇದ್ದೀವಿ ಅಥವಾ ಹೆಣ್ಣು ನೋಡ್ತಾ ಇದ್ದೀರಿ, ಯಾಕೆ ನೀನು ಕೋಪಿಸ್ಕೋತಾ ಇದ್ದೀಯಾ ಅಂತ ಕೇಳಿದಾಗ, ಯಾಕೆ ನೀನು ಮದುವೆ ಆಗಲ್ಲ, ಮದುವೆ ವಯಸ್ಸು ಬಂದಿದೆ, ಎಲ್ಲರೂ ಜನರು ನಮ್ಮನ್ನು ಕೇಳ್ತಾ ಇದ್ದಾರೆ ನಮ್ಮ ರಿಲೇಷನ್ನು ಅಂತ ಕೇಳಿದಾಗ ಯಾಕೆ ಕೋಪಿಸ್ಕೋಬೇಕು ಅಲ್ವಾ? ಹೌದು, ಅದೊಂದು ನಮ್ಮ ಒಂದು ಜೀವನದಲ್ಲಿ ಆಗಬೇಕಾಗಿರುವಂಥದ್ದೇ, ಜೀವನದಲ್ಲಿ ಆಗಬೇಕಾಗಿರುವಂಥದ್ದೇ ಅಲ್ವಾ? ಸೊ ಆದರೆ ಕೆಲವರು ಬಿಲ್ಕುಲ್ ಒಪ್ಪಲ್ಲ. ಸೊ ಅಂಥ ಸಮಯದಲ್ಲಿ ಅದಕ್ಕೂ ಕಾರಣ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಹುಲ್ಲು ಕಡ್ಡಿ ನೀವು ನೋಡಿದ್ದೀರಾ, ಏನು ನೆಲದಲ್ಲಿ ಇಷ್ಟೇಷ್ಟು ಉದ್ದ ಇರುತ್ತೆ, ನೋಡ್ತಾ ಇದ್ರೆ ತುಂಬ ಸುಂದರವಾಗಿರುತ್ತೆ, ಅವು ತುಂಬ ಸ್ಟ್ರೇಟಾಗಿ ನಿಂತಿರುತ್ತೆ. ಅದನ್ನು ಅಲ್ಲಾಡಿಸ್ಬೇಕಂದ್ರೂ ಒಂದು ಶಕ್ತಿ ಬೇಕು, ಒಂದು ಗಾಳಿ ತೂರು ಹೋಗಬೇಕು, ಅಥವಾ ಒಬ್ಬ ಮನುಷ್ಯ ನಡ್ಕೊಂಡು ಹೋಗಬೇಕು, ಇಲ್ಲ ಪ್ರಾಣಿ ಪಕ್ಷಿಗಳು ಹೋಗಬೇಕು. ಇಲ್ಲ ಅಂದರೆ ಆ ಹುಲ್ಲು ಕಡ್ಡಿ ಕೂಡ ನಾನೇ ಸ್ಟ್ರಾಂಗ್ ಅಂತ ನಿಂತಿರುತ್ತೆ. ಅಂಥ ಚಿಕ್ಕ ಹುಲ್ಲು ಕಡ್ಡಿನ ಕೂಡ ನಾವು ಅಲ್ಲಾಡ್ಸೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಅಲ್ಲಾಡಿಸ್ಬೇಕಂದ್ರೂ ಒಂದು ಶಕ್ತಿ ಬೇಕು. ಹಾಗಿರಬೇಕಾದ್ರೆ ನಾವು 6ನೇ ಅರಿವು ಇರುವಂಥವರು, ನಮಗೆ ಏನೇ ಒಂದಾದರೂ ಗೊತ್ತಾಗುತ್ತೆ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ ಅಂತಂದರೆ ಕಾರಣ ಇರಲ್ವಾ? ಆದರೆ ನಮಗೆ ತಿಳ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ. ಹೌದಾ, ನನಗೆ ಯಾಕೆ ಇಷ್ಟು ಕೋಪ ಬರ್ತಾ ಇದೆ? ಆದರೆ ಕೆಲವರು ಬರ್ತಾರೆ ಪೇಷಂಟ್ಗಳು, ಅವ್ರು ಕೇಳ್ತಾರೆ, ಅನಾವಶ್ಯಕವಾಗಿ ನಾನು ಕೋಪ ಮಾಡ್ಕೋತೀನಿ, ಅದು ಓನ್ಲಿ 1-5 ಮಿನಿಟ್ಸ್ ಇರುತ್ತೆ, ನನಗೆ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ. ನಮ್ಮ ಮನೆ ಅವ್ರ ಮನೆಯವರು ಹೇಳ್ತಾರೆ, ಇವನು ನಾಟಕ ಆಡ್ತಾರೋ ಏನೋ ಗೊತ್ತಿಲ್ಲ, 5 ಮಿನಿಟ್ಸ್ ಹಿಂಗಿರ್ತಾರೆ, ಇನ್ನು 5 ಮಿನಿಟ್ಸ್ ಹಂಗೆ ಸಾಫ್ಟ್ ಆಗಿರ್ತಾರೆ ಅಂತ ಹೇಳ್ತಾರೆ. ಅದನ್ನು ಅರ್ಥ ಮಾಡ್ಕೊಳ್ಳೋದಂದರೆ ಓನ್ಲಿ ಥೆರಪಿಸ್ಟ್ ಆರ್ ಎನಿ ಸೈಕ್ಯಾಟ್ರಿಸ್ಟ್ ಅಥವಾ ಅದರ ಬಗ್ಗೆ ಏನು ಎಕ್ಸ್ಪೀರಿಯನ್ಸ್ ಆಗಿರುವಂಥ ಏನು ವ್ಯಕ್ತಿಗಳಿಗೆ ಮಾತ್ರ ಅದನ್ನು ನಂಬೋಕ್ಕೆ ಸಾಧ್ಯ. ಹೌದು, ಈ ರೀತಿ ಜನಗಳಿಗೆ ಸಮಸ್ಯೆ ಇದೆ, ಒಂದು 5 ಮಿನಿಟ್ಸ್ ಚೆನ್ನಾಗಿರ್ತಾರೆ, ಒಂದು 5 ಮಿನಿಟ್ಸ್ ಈ ಥರ ಇರ್ತಾರೆ ಅನ್ನೋದಕ್ಕೆ ಕಾರಣ ಇದೆ. ಇಲ್ಲ ಅಂತಂದರೆ ಆ ವ್ಯಕ್ತಿ ನಾರ್ಮಲಾಗೇ ಇರ್ತಾ ಇದ್ದ ಅಂತ. ಸಮಸ್ಯೆಗೆ ನಿಜವಾಗ್ಲೂ ಕಾರಣಗಳಿದ್ದೇ ಇರುತ್ತೆ. ಹೊಟ್ಟೆ ನೋವು ಬಂದರೆ ಅದಕ್ಕೆ ಕಾರಣ ಇರಬೇಕೋ ಬೇಡವೋ? ಸುಮ್ಮನೆ ಹೊಟ್ಟೆ ನೋವು ಬರೋಕ್ಕೆ ಸಾಧ್ಯನಾ? ಒಂದು ಫುಡ್ ಪಾಯ್ಸನ್ ಆಗಿರಬೇಕು, ಅಥವಾ ಏನಾದರೂ ಹೀಟ್ ಆಗಿರೋಂಥ ತಿಂದಿರಬೇಕು. ಮಕ್ಕಳಿಗೆ ಫಾರ್ ಎಕ್ಸಾಂಪಲ್, ಮಕ್ಕಳದೇ ತೊಗೊಳ್ಳೋಣ, ಯಾಕೆ ಆ ಮಗುಗೆ ಇದಾಗುತ್ತೆ? ಇಲ್ಲ ಲೂಸ್ ಮೋಷನ್ ಆಗಿದೆ ಅಂದ್ಕೊಳ್ಳಿ, ಅದಕ್ಕೂ ಕಾರಣ ಇರಬೇಕು.
ಇಲ್ಲ ಯಾವುದಾದ್ರೂ ಫೀವರ್ ಬಂದಿದೆ ಅಂದ್ಕೊಳ್ಳಿ, ಅದಕ್ಕೂ ಕಾರಣ ಇರಬೇಕು. ಅಥವಾ ಏನಾದರೂ ಒಂದು ಕಾಫ್ ಬಂದಿದೆ ಅಂದ್ಕೊಳ್ಳಿ. ಅದೇ ಈಗ ಪ್ರತಿಯೊಂದು ಮನುಷ್ಯನಿಗೆ ಸಮಸ್ಯೆಗಳು ಬರ್ತಾ ಇದೆ ಅಂತಂದರೆ ಒಂದು ಡಾಕ್ಟರ್ ಹತ್ರ ಹೋಗಬೇಕು ಅಂತಂದರೆ ಒಂದು ಸಮಸ್ಯೆಗಳಿಗೆ ಕಾರಣಗಳು ಇರಲೇಬೇಕು. ಸೊ ಹಾಗಾಗಿ ಡಾಕ್ಟರ್ ಹತ್ರ ಹೋದರೂ ಕೂಡ ಅವ್ರು ಏನು ಹೇಳ್ತಾರೆ, ಹೊಟ್ಟೆನೋ ಬಂದ್ರೂ ಒಂದು ಫುಡ್ ಪಾಯ್ಸನ್ ಆಗಿರ್ಬೋದು, ಅಂದರೆ ಲೂಸ್ ಮೋಷನ್ ಆಗಿದ್ದರೆ, ವಾಮಿಟ್ ಆಗಿದ್ದರೆ, ಅವ್ರಿಗೆ ಒಂದು ರೂಟ್ ಕಾಸ್ ಏನಾಗಿರ್ಬೋದು, ಈ ಥರ ಫುಡ್ ಪಾಯ್ಸನ್ ಆಗಿರ್ಬೋದು ಅಥವಾ ಏನು ಬೇರೆ ರೀತಿಯ ಸಮಸ್ಯೆ ಕಾಡ್ತಾ ಇರ್ಬೋದು, ಇದಕ್ಕೆ ಕಾರಣ ಆಗಿರ್ಬೋದು. ಫೀವರ್ ಬಂದರೆ ವೈರಲ್ ಫೀವರ್ ಬಂದಿರ್ಬೋದು ಅಥವಾ ಬೇರೆ ನೀವು ಮಳೆಯಲ್ಲಿ ನೆಂದಿರ್ಬೋದು, ಈ ಥರ ಇದೆ. ಗಂಟಲು ನೋವು ಬಂದರೆ ಒಂದು ಐಸ್ ಕ್ರೀಮ್ ತಿಂದಿರ್ಬೋದು ಅಥವಾ ಬೇರೆ ಏನಾದರೂ ವಾಟರ್ ಇನ್ಫೆಕ್ಷನ್ ಆಗಿರ್ಬೋದು, ಆ ಥರ ಕಾರಣಗಳಿದ್ದೇ ಇರುತ್ತೆ. ಬಟ್ ಅದೆಲ್ಲವೂ ಕಾರಣಗಳು ನಿಜವಾಗ್ಲೂ ಇದ್ದರೆ ಡಾಕ್ಟರ್ ಹತ್ರ ಹೋದಾಗ ಆ ಮೆಡಿಸಿನ್ಗೆ ವಾಸಿ ಆದರೆ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್. ವಾಸಿ ಆಗಿಲ್ಲ ಅಂದಾಗ ಖಂಡಿತ ಈ ಒಂದು ಚಿಕಿತ್ಸೆಗೆ ಬಂದಾಗ ಇದಕ್ಕೆ ಬೇರೆ ರೀತಿಯ ಕಾರಣಗಳೇ ತಿಳಿದು ಬರುತ್ತೆ. ಸೊ ಅದನ್ನು ಕಂಡು ಹಿಡಿದು ಖಂಡಿತವಾಗ್ಲೂ ಈ ಒಂದು ಸಂವಹನ ಚಿಕಿತ್ಸೆಯಲ್ಲಿ ಗುಣಪಡಿಸಬಹುದು. ಓಕೆ, ಬಹಳ ಒಳ್ಳೆಯ ಮಾಹಿತಿಗಳನ್ನು ಕೊಟ್ಟಿದ್ದೀರಾ. ಓಕೆ ವೀಕ್ಷಕರೇ, ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದ್ರಿ. ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಸಮಸ್ಯೆಗಳು ಯಾವ ರೀತಿಯಾಗಿರುತ್ತೆ, ಅದಕ್ಕೆ ಯಾವ ರೀತಿಯಾಗಿ ಪರಿಹಾರಗಳನ್ನು ತಗೊಬೋದು ಅನ್ನೋದನ್ನು ಸಹ ತಿಳ್ಕೊಂಡ್ರಿ. ನಮ್ಮ ಭಾರತ ದೇಶ ಆಧ್ಯಾತ್ಮಿಕವಾಗಿ ನೋಡುವಂಥದ್ದಾದರೆ ಸಾಕಷ್ಟು ಒಂದು ಪ್ರಬುದ್ಧತೆಯನ್ನು ಪಡೆದಿರುವಂಥ ದೇಶ. ಇಲ್ಲಿ ಪ್ರತಿಯೊಂದು ಕೆಲಸಗಳಿಗೂ ಪ್ರತಿಯೊಂದು ಕಾರಣಗಳಿರುತ್ತೆ. ಹಾಗೆ ನಮ್ಮ ಜೀವನದಲ್ಲೂ ಸಮಸ್ಯೆಗಳು ಅಂತ ಬಂದಾಗ ಆ ಎಲ್ಲ ಸಮಸ್ಯೆಗಳಿಗೆ ನಾವು ಕೆಲವೊಂದು ಕಾರಣಗಳನ್ನು ನೋಡ್ತಾ ಹೋಗ್ತಾ ಇರ್ಬೋದು. ಯಾಕೆಂದರೆ ಡಾಕ್ಟರ್ ಈಗಾಗಲೇ ಹೇಳಿರೋ ರೀತಿಯಲ್ಲಿ ಒಂದು ಹುಲ್ಲು ಕಡ್ಡಿ ಆಟಾಡೋದಕ್ಕೂ ಒಂದು ಕಾರಣ ಅನ್ನುವಂಥದ್ದು ಇರಬೇಕು. ಎಷ್ಟೋ ಜನ ಹಾಸ್ಪಿಟಲ್ಗೆ ಹೋಗಿರ್ತಾರೆ ಅಥವಾ ದೇವಸ್ಥಾನಗಳಿಗೆ ಹೋಗಿರ್ತಾರೆ, ಆದರೂ ಸಹ ಸಮಸ್ಯೆಗಳು ಪರಿಹಾರ ಆಗಿಲ್ಲ ಅನ್ನುವಂಥದ್ರೆ ಖಂಡಿತ ನೀವು ಬೇಸರ ಮಾಡ್ಕೊಳ್ಳುವಂಥ ಅಗತ್ಯತೆ ಇಲ್ಲ. ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಂಡು ಡೈರೆಕ್ಟಾಗಿ ನೀವು ಡಾಕ್ಟರ್ನ ಭೇಟಿಯನ್ನು ಮಾಡ್ಬೋದು. ಅದರ ಜೊತೆಗೆ ಒಂದು ವಿಳಾಸ ಸಹ ಡಿಸ್ಪ್ಲೇ ಆಗ್ತಾ ಇದೆ, ಆ ವಿಳಾಸಕ್ಕೆ ಪತ್ರದ ಮುಖಾಂತರ ತಮ್ಮ ಸಮಸ್ಯೆಗಳನ್ನು ಬರೆದು ತಿಳಿಸಬಹುದು. ನೀವು ಖಂಡಿತವಾಗ್ಲೂ ಬೇಸರ ಮಾಡ್ಕೊಳ್ಳುವಂತಹ ಅಗತ್ಯತೆ ಇಲ್ಲವೇ ಇಲ್ಲ. ಪ್ರತಿಯೊಂದಕ್ಕೂ ಒಂದು ಪರಿಹಾರ ಅನ್ನುವಂಥದ್ದು ಇದ್ದೇ ಇರುತ್ತೆ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದು ಇಷ್ಟೊತ್ತು ಸಾಕಷ್ಟು ಉತ್ತಮವಂತಹ ಮಾಹಿತಿಗಳನ್ನು ಕೊಟ್ಟಂತ ಸ್ಪಿರಿಚುವಲ್ ಹೀಲರ್ ಆದಂತಹ ಡಾಕ್ಟರ್ ಮಾಲಾ ಮೇಡಮ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇವತ್ತಿನ ವಿಶೇಷವಾದಂತಹ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀವಿ. ಹೋಗಿ ಬರ್ತೀವಿ, ಬಂದಿರಿ.